ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ಬದಲಿ ನಿವೇಶನಗಳ ರೂಪದಲ್ಲಿ 14 ನಿವೇಶನಗಳನ್ನು ಹಂಚಿಕೆ ಮಾಡಿರುವಂಥದ್ದು ಈಗ ರಾಜಕೀಯ ಸಂಘರ್ಷಕ್ಕೆ ವಸ್ತುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಅಂಥೇಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಒಳಗೊಂಡಂತೆ ಬಿಜೆಪಿಯ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡಿದ್ದಾರೆ, ಘೋಷಣೆಗಳನ್ನು ಕೂಗಿದ್ದಾರೆ, ಟ್ವೀಟ್ಗಳನ್ನು ಮಾಡಿದ್ದಾರೆ, ಬೈಟುಗಳನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಬಿಜೆಪಿಯ ವಿರೋಧ ಪಕ್ಷದ ನಾಯಕ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ಒಳಗೊಂಡಂತೆ ಬಿಜೆಪಿ ನಾಯಕರ ಟ್ವೀಟ್ಗಳನ್ನು ಗಮನಿಸಿದ್ರೆ ಬಿಜೆಪಿಯವರು ಯಾವ ಆಧಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳುತ್ತಾರೆ ಎನ್ನುವಂತಹ ಪ್ರಶ್ನೆಯನ್ನು ಬಿಜೆಪಿಯವರಿಗೇ ಕೇಳಬೇಕಾಗುತ್ತೆ. 1997 ದೇವನೂರು ಬಡಾವಣೆ ನಿರ್ಮಾಣಕ್ಕಾಗಿ ಮೈಸೂರು ತಾಲೂಕಿನ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 6 ಗುಂಟೆ ಜಮೀನನ್ನು ವಶಪಡಿಸಿಕೊಳ್ಳಲಾಗುತ್ತೆ 1997 ಅಕ್ಟೋಬರ್ನಲ್ಲಿ. ಆಗ ಅದಕ್ಕೆ ಪರಿಹಾರ ರೂಪದಲ್ಲಿ 324,700 ಪಾವತಿ ಮಾಡಲಾಗಿರುತ್ತೆ. 324,700 1997 ಅಕ್ಟೋಬರ್ 31 ಅಧಿಸೂಚನೆ ಪ್ರಕಟ ಆಗುತ್ತೆ. 1998 ಮೇ 18 ಈ ಜಮೀನನ್ನು ಡಿನೋಟಿಫೈ ಮಾಡಲಾಗುತ್ತೆ, ಅಂದರೆ ಭೂಸ್ವಾಧೀನದಿಂದ ಈ ಜಮೀನನ್ನು ಕೈಬಿಡಲಾಗುತ್ತೆ 1998. ಅದಾದ 6 ವರ್ಷಗಳ ಬಳಿಕ 1998 ಡಿನೋಟಿಫೈ ಆದ ಬಳಿಕ 6 ವರ್ಷಗಳ ಬಳಿಕ 2004 ಈ ಭೂಮಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಸಹೋದರ ಬಿ ಎಂ ಮಲ್ಲಿಕಾರ್ಜುನ್ ಅವರು ಖರೀದಿ ಮಾಡ್ತಾರೆ ಇನ್ನೊಬ್ಬ ವ್ಯಕ್ತಿಯಿಂದ. ಅದರ ಮೂಲ ಮಾಲೀಕರಿಂದ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಸಹೋದರ ಬಿ ಎಂ ಮಲ್ಲಿಕಾರ್ಜುನ್ ಅವರು 2004 ಖರೀದಿ ಮಾಡ್ತಾರೆ. ಹೀಗೆ ಖರೀದಿ ಮಾಡಿದಂತಹ ಜಮೀನನ್ನು ಪಾರ್ವತಿಯವರ ಸಹೋದರ ಬಿ ಎಂ ಮಲ್ಲಿಕಾರ್ಜುನ್ ಅವರು ಪಾರ್ವತಿಯವರ ಹೆಸರಿಗೆ 2010 ದಾನ ಪತ್ರದ ರೂಪದಲ್ಲಿ ಕೊಡ್ತಾರೆ. ಎಗೇನ್ 6 ವರ್ಷಗಳ ಬಳಿಕ 2004 ಬೇರೆಯವರಿಂದ ಈ ಮೂಲ ಮಾಲೀಕರು ಯಾರಿರ್ತಾರೆ, 3 ಎಕರೆ 6 ಗುಂಟೆ ಜಮೀನಿನ ಮೂಲ ಮಾಲೀಕರು ಯಾರಿರ್ತಾರೆ ಡಿನೋಟಿಫೈ ಆಗಿದ್ದಂತಹ ಸಂದರ್ಭದಲ್ಲಿ, ಅವರಿಂದ ಡಿನೋಟಿಫೈ ಆದ 6 ವರ್ಷಗಳ ಬಳಿಕ 2004 ಸಿದ್ದರಾಮಯ್ಯನವರ ಬಾಮೈದ, ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಸಹೋದರ ಬಿ ಎಂ ಮಲ್ಲಿಕಾರ್ಜುನ್ ಅವರು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದಂತಹ ಜಮೀನನ್ನು 2010 ಅಂದರೆ ಖರೀದಿ ಮಾಡಿದ 6 ವರ್ಷಗಳ ಬಳಿಕ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ದಾನ ಪತ್ರದ ರೂಪದಲ್ಲಿ ಕೊಡ್ತಾರೆ. ಇದರ ನಡುವೆ ಯಾವ ಭೂಮಿಯನ್ನು ಮೂಡ ತನ್ನ ಸ್ವಾಧೀನದಿಂದ ಕೈಬಿಟ್ಟಿತ್ತೋ ಅದೇ ಜಮೀನು 3 ಎಕರೆ 6 ಗುಂಟೆ ಜಮೀನಲ್ಲಿ ಮೂಡ ಮತ್ತೆ ಅದನ್ನು ಸ್ವಾಧೀನಪಡಿಸಿಕೊಳ್ಳದೆ ಆ ಭೂಮಿಯನ್ನು ಅಭಿವೃದ್ಧಿಪಡಿಸಿ ನಿವೇಶನವನ್ನು ಮಾಡಿ ಅದನ್ನು ಆ ನಿವೇಶನಗಳನ್ನು ಹಂಚಿಕೆ ಮಾಡುತ್ತೆ. ಇದಾದ ಬಳಿಕ 2014 ಜೂನ್ 23 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮೂಡಕ್ಕೆ ಪತ್ರವನ್ನು ಬರೀತಾರೆ, ಬದಲಿ ನಿವೇಶನಗಳನ್ನು ನೀವು ಹಂಚಿಕೆ ಮಾಡಬೇಕು ನಮಗೆ ಅಂಥೇಳಿ. ಆಗ ಮೂಡ ಅದಕ್ಕೆ ಪ್ರಕ್ರಿಯೆಯನ್ನು ನಡೆಸಲಿಲ್ಲ. 2017 ಡಿಸೆಂಬರ್ 15 ಮತ್ತು 30 ಮತ್ತೆ 2 ಪತ್ರಗಳನ್ನು ಬರೀತಾರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು. 2021 ಮತ್ತೆ ಪತ್ರವನ್ನು ಬರೀತಾರೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮೂಡಕ್ಕೆ. 2021 ಪತ್ರ ಬರೆದಂತಹ ಸಂದರ್ಭದಲ್ಲಿ ಅಕ್ಟೋಬರ್ನಲ್ಲಿ ಆಗ ಮೂಡ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಬದಲಿ ನಿವೇಶನಗಳ ರೂಪದಲ್ಲಿ ಮೈಸೂರು ನಗರದ ವಿಜಯನಗರದಲ್ಲಿ 14 ನಿವೇಶನಗಳನ್ನು ಹಂಚಿಕೆ ಮಾಡುತ್ತೆ. ಆ ನಿವೇಶನಗಳ
ಒಟ್ಟು ವಿಸ್ತೀರ್ಣ 38,284 ಚದರ ಅಡಿ. 38,284 ಚದರ ಅಡಿ. ಮೂಡ ಲೇಔಟ್ಗಾಗಿ ಬಳಸಿದಂತಹ ಪಾರ್ವತಿಯವರ ಹೆಸರಲ್ಲಿದ್ದಂತಹ ಜಮೀನಿನ ವಿಸ್ತೀರ್ಣ ಎಷ್ಟು? 3 ಎಕರೆ 6 ಗುಂಟೆ. ಬಟ್ ಮೂಡ ಕೊಟ್ಟಂತಹ ಸೈಟ್ಗಳ ಒಟ್ಟು ವಿಸ್ತೀರ್ಣ ಎಷ್ಟು? 38,284. ಇದು ಒಂದು ಅಂಶ. 2020 ಸುಮಾರು 4 ವರ್ಷಗಳ ಹಿಂದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸ್ವಯಂ ಪ್ರೇರಿತವಾಗಿ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ, ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ, ನಿಯಮವನ್ನು ಜಾರಿಗೆ ತರುತ್ತೆ. ಅದೇನು ಅಂತ ಹೇಳಿದ್ರೆ, ಯಾವ ಭೂಮಿಯನ್ನು ನಿವೇಶನಕ್ಕಾಗಿ ವಶಪಡಿಸಿಕೊಳ್ಳಲಾಗಿದೆಯೋ, ಲೇಔಟ್ ನಿರ್ಮಾಣಕ್ಕಾಗಿ ವಶಪಡಿಸಿಕೊಳ್ಳಲಾಗಿದೆಯೋ, ಆ ಲೇಔಟ್ಗಳನ್ನು ಅಭಿವೃದ್ಧಿಪಡಿಸಿದ ಬಳಿಕ ಅಂತಹ ಲೇಔಟ್ಗಳಲ್ಲಿ 50% ನಿವೇಶನಗಳನ್ನು ಭೂಮಿಯ ಮೂಲ ಮಾಲೀಕರಿಗೆ, ಯಾರು ಮಾಲೀಕರು ಇರ್ತಾರೆ ಅವರಿಗೆ ಕೊಡಲಾಗುವುದು ಅಂಥೇಳಿ ನಿರ್ಧಾರವನ್ನು ಕೈಗೊಳ್ಳುತ್ತೆ. 50-50 ಶೇರಿಂಗ್. 50 ಭೂಮಿ ಯಾರು ಕೊಡ್ತಾರೆ ನಿವೇಶ ಲೇಔಟ್ ನಿರ್ಮಾಣಕ್ಕೆ ಅವರಿಗೆ ಒಟ್ಟು ಸೈಟ್ಗಳ ಪ್ರಮಾಣದಲ್ಲಿ 50%, ಉಳಿದ 50%ನ್ನು ಮೂಡ ವಿತರಣೆ ಮಾಡುವುದು. ಯಾವಾಗ ತೆಗೆದುಕೊಂಡಿರುವಂಥ ನಿರ್ಧಾರ? 2020 ಸೆಪ್ಟೆಂಬರ್ 14 ಇದಾದ ಬಳಿಕ ಪಾರ್ವತಿಯವರಿಗೆ 14 ಬದಲಿ ನಿವೇಶನಗಳಿಗೆ ಮಂಜೂರು ಕೊಟ್ಟಿದ್ದು ಯಾವಾಗ? 2021 ಅಕ್ಟೋಬರ್ನಲ್ಲಿ. ಈ ಎರಡೂ ಸಂದರ್ಭಗಳಲ್ಲೂ ಕೂಡ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಿದ್ದು BJP ಸರ್ಕಾರ, ಯಡಿಯೂರಪ್ಪನವರ ನೇತೃತ್ವದ BJP ಸರ್ಕಾರ, ಬೊಮ್ಮಾಯಿಯವರ ನೇತೃತ್ವದ BJP ಸರ್ಕಾರ. 2021 ಪಾರ್ವತಿಯವರಿಗೆ, ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ 14 ಬದಲಿ ನಿವೇಶನಗಳ ಹಂಚಿಕೆಯಾಗುವಂತಹ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಇದ್ದಿದ್ದು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ BJP ಸರ್ಕಾರ. ಮೂಡ ಅದಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡುವಂಥದ್ದು ಕೂಡ ರಾಜ್ಯ ಸರ್ಕಾರದ ಅಧಿಕಾರ ಅದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ HP ರಾಜೀವ್ ಅವರನ್ನು ಮೂಡದ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಅದಾದ ಬಳಿಕ ಮೂಡದ ಅಧ್ಯಕ್ಷರನ್ನು ಬೊಮ್ಮಾಯಿ ಅವರು ಬಂದು ಬದಲಾವಣೆ ಮಾಡಿದರು. ಜೊತೆಗೆ ಮೂಡಕ್ಕೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಆಯುಕ್ತರನ್ನು ಕೂಡ ನೇಮಕ ಮಾಡುವಂಥದ್ದು ಆ ರಾಜ್ಯ ಸರ್ಕಾರದ ಅಧಿಕಾರ. ರಾಜ್ಯ ಸರ್ಕಾರವೇ ನೇಮಕ ಮಾಡುವಂಥದ್ದು ನಗರಾಭಿವೃದ್ಧಿ ಇಲಾಖೆ. ಹೀಗಿದ್ದ ಮೇಲೆ ಮೂಡ ಡೈರೆಕ್ಟ್ಲಿ ಕಮ್ಸ್ ಅಂಡರ್ ಯಾರ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ, ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. 2021 ಪಾರ್ವತಿಯವರಿಗೆ ಸೈಟುಗಳ ಬದಲಿ ನಿವೇಶನಗಳ ಹಂಚಿಕೆ ಆದಂತಹ ಸಂದರ್ಭದಲ್ಲೂ ಕೂಡ ಇದ್ದಿದ್ದು BJP ಸರ್ಕಾರವೇ. ಈ 50-50 ಶೇರಿಂಗ್ನ ಸೈಟ್ ಹಂಚಿಕೆ ಮಾಡಬೇಕು, ಆ ಫಾರ್ಮುಲಾದ ಆ ಸೂತ್ರದಡಿಯಲ್ಲಿ ಹಂಚಿಕೆ ಮಾಡಬೇಕು ಎನ್ನುವಂಥ ನಿರ್ಧಾರ ತೆಗೆದುಕೊಂಡಾಗಲೂ ಕೂಡ ಇದ್ದಿದ್ದು ರಾಜ್ಯದಲ್ಲಿ BJP ಸರ್ಕಾರವೇ. ಮೂಡ ಕೂಡ ರಾಜ್ಯ ಸರ್ಕಾರದ ನೇರ ನಿಯಂತ್ರಣದಲ್ಲಿ ಬರುವಂತಹ ಪ್ರಾಧಿಕಾರ. 2021 ಪಾರ್ವತಿಯವರಿಗೆ 14 ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡಬೇಕು ಎನ್ನುವಂತಹ ಅದು ಕೂಡ ತಪ್ಪೊಪ್ಪಿಗೆ. ಯಾಕೆ ಅಂತ ಹೇಳಿದ್ರೆ, ನಾವು ಸ್ವಾಧೀನಪಡಿಸಿಕೊಳ್ಳದೆಯೇ 3 ಎಕರೆ 6 ಗುಂಟೆ ಜಮೀನನ್ನು ಬಳಸ್ಕೊಂಡಿದ್ದೀವಿ. ಆ ತಪ್ಪೊಪ್ಪಿಗೆಯ ಕಾರಣಕ್ಕೋಸ್ಕರ ನಾವು ಬದಲಿ ನಿವೇಶನಗಳನ್ನು ಕೊಡ್ತಾ ಇದ್ದೀವಿ ಅಂಥೇಳಿ 2021 BJP ರಾಜ್ಯದಲ್ಲಿ ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಮೂಡ ನಿರ್ಧಾರವನ್ನು ಕೈಗೊಳ್ಳುತ್ತೆ. BJP ನಾಯಕರ ಟ್ವೀಟ್ಗಳನ್ನು ಗಮನಿಸಿ, ಅವರು ಪೇಪರ್ ಕಟ್ಟಿಂಗ್ಸ್ ಎಲ್ಲ ಹಾಕಿದ್ದಾರೆ. BJP ಆರ್ ಅಶೋಕ್ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಬೇರೆ BJP ನಾಯಕರು ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ವರದಿಗಳ ಕಟ್ಟಿಂಗ್ಸನ್ನು ಹಾಕಿದ್ದಾರೆ. ಆ ಕಟ್ಟಿಂಗ್ಸಲ್ಲಿ ಒಂದು ಇಸಿವಿ, ಆ ಇಸಿವಿಗೆ ಉತ್ತರ ಕೊಡಬೇಕಾಗಿರುವಂಥದ್ದು BJP 2021 ಮತ್ತು 2020. ಮೂಡ 2020 50-50 ಶೇರಿಂಗ್ನ ಅಡಿಯಲ್ಲಿ ಬದಲಿ ನಿವೇಶನ ಹಂಚಿಕೆಯ ಫಾರ್ಮುಲಾ ಏನು ತಂತು ಆ ಸಂದರ್ಭದಲ್ಲಿ ಆ ಮೂಡಾದ ಆ ನಿರ್ಧಾರಕ್ಕೆ ನಗರಾಭಿವೃದ್ಧಿ ಇಲಾಖೆ ಅಥವಾ ನಗರಾಭಿವೃದ್ಧಿ ಸಚಿವಾಲಯದ ಅನುಮತಿಯೇ ಇರಲಿಲ್ಲ. 2020 ರಾಜ್ಯ ಸರ್ಕಾರದ ಒಪ್ಪಿಗೆ ಇರಲಿಲ್ಲ. ಸರ್ಕಾರದಲ್ಲಿ ಇದ್ದಿದ್ದು ಯಾರು? ಸನ್ಮಾನ್ಯ ಶ್ರೀ
ಯಡಿಯೂರಪ್ಪ, ಅದಾದ ಬಳಿಕ ಬಸವರಾಜ ಬೊಮ್ಮಾಯಿ ಅವರು ಬಂದರು. ನಗರಾಭಿವೃದ್ಧಿ ಸಚಿವರಾಗಿದ್ದಂಥವ್ರು ಯಾರು? ಭೈರತಿ ಬಸವರಾಜು. ಮೂಡ ನಗರಾಭಿವೃದ್ಧಿ ಇಲಾಖೆಯ ಅನುಮತಿಯೇ ಇಲ್ಲದೆ, ಅಪ್ರೂವಲ್ಲೇ ಇಲ್ಲದೆ, ಒಪ್ಪಿಗೆ ಇಲ್ಲದೆ 2020 ಸೆಪ್ಟೆಂಬರ್ 14ನೆಯ ತಾರೀಕು ತೆಗೆದುಕೊಳ್ಳುತ್ತೆ. 50-50 ಸೈಟನ್ನು ನಾವು ಆ ಫಾರ್ಮುಲಾದ ಅಡಿಯಲ್ಲಿ ಲೇಔಟನ್ನು ಡೆವಲಪ್ ಮಾಡಬೇಕು ಅಂತೀವಿ. ಏನು ಮಾಡ್ತಾಯಿದ್ರು ಹಾಗಾದರೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು? ಮೈಸೂರು ನಗರದಲ್ಲಿ ಅಧಿಕ ಸಂಖ್ಯೆಯ BJP ಶಾಸಕರಿದ್ದರು. ಮೈಸೂರು ನಗರ ಪಾಲಿಕೆಯಲ್ಲಿ BJP JDS ಅಲಯನ್ಸ್ ಇತ್ತು, ದೋಸ್ತಿತ್ತು. ಏನು ಮಾಡ್ತಾಯಿದ್ರು ಹಾಗಾದರೆ? ಪಾರ್ವತಿಯವರಿಗೆ, ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ 14 ಬದಲಿ ನಿವೇಶನಗಳನ್ನು ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಆ ಮೂಡಾದ ಬೋರ್ಡ್ ಇದೆ, ಆ ಬೋರ್ಡ್ನಲ್ಲಿ ಶಾಸಕರೆಲ್ಲ ಇದ್ದಾರೆ, ಎಲ್ಲಿ ಹೋಗಿದ್ರು ಹಾಗಾದರೆ? ಸರ್ಕಾರದಿಂದ ನೇಮಕಗೊಂಡಂತಹ ಮೂಡ ಆಯುಕ್ತರು, ಸರ್ಕಾರದಿಂದಲೇ ನೇಮಕಗೊಂಡಂತಹ ಮೂಡ ಆ ಪ್ರಾಧಿಕಾರದ ಅಧ್ಯಕ್ಷರು, ಜೊತೆಗೆ ಮೈಸೂರು ನಗರ ವ್ಯಾಪ್ತಿಗೆ ಬರತಕ್ಕಂತಹ ಶಾಸಕರು, BJP ಶಾಸಕರೇ ಜಾಸ್ತಿ ಇದ್ರಲ್ಲ, ಏನು ಮಾಡ್ತಾಯಿದ್ರು ಹಾಗಾದರೆ? ಯಾಕೆ ಎತ್ತಲಿಲ್ಲ ಈ ವಿಷಯವನ್ನು? ಒಂದು. ಎರಡನೆಯದ್ದು, ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, 14 ಸೈಟುಗಳನ್ನು ವಾಪಸ್ ತೆಗೆದುಕೊಳ್ಳಿ ಮೂಡಾದವರು. ನಮಗೆ ಅಲ್ಲಿ ಕೆಸರೆ ಗ್ರಾಮದಲ್ಲಿ ಸರ್ವೆ ನಂಬರ್ 464 ಏನಿದೆ ಅದರಲ್ಲಿ ಏನು 3 ಎಕರೆ 6 ಗುಂಟೆ ಜಮೀನು ಏನು ಸ್ವಾಧೀನಪಡಿಸ್ಕೊಂಡು ಅದನ್ನು ಲೇಔಟ್ ಡೆವಲಪ್ ಮಾಡಿ ನಿವೇಶನ ಹಂಚಿಕೆ ಮಾಡಿದೆ ಏನು ಮೂಡ? ಅದಕ್ಕೆ ಆ ಜಮೀನಿನ ವ್ಯಾಲ್ಯೂ ಏನಿದೆ, ಮಾರ್ಕೆಟ್ ವ್ಯಾಲ್ಯೂ, ಅದರ ಆಧಾರದಲ್ಲಿ ನಮಗೆ ಪರಿಹಾರವನ್ನು ಕೊಡಲಿ ಅಂತೇಳಿ, ಜಮೀನಿನ ಮಾರ್ಕೆಟ್ ವ್ಯಾಲ್ಯೂನ ಆಧಾರದಲ್ಲಿ ಪರಿಹಾರ ಕೊಡಲಿ ಅಂಥೇಳಿ, ಜಮೀನಿನ ಮಾರ್ಕೆಟ್ ವ್ಯಾಲ್ಯೂನ ಆಧಾರದಲ್ಲಿ ಪರಿಹಾರ. ಇವತ್ತು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ ಆ 3 ಎಕರೆ 6 ಗುಂಟೆ ಜಮೀನಿನ ಮಾರ್ಕೆಟ್ ವ್ಯಾಲ್ಯೂ ಸದ್ಯಕ್ಕೆ ಮೋರ್ ದೆನ್ 40 ಕ್ರೋರ್, 40 ಕೋಟಿಗಿಂತಲೂ ಹೆಚ್ಚು. BJPಯವರು ಈಗ ಏನು ಈ ಬದಲಿ 14 ನಿವೇಶನಗಳ ಏನು ವ್ಯಾಲ್ಯೂಯೇಷನ್ ತೋರಿಸ್ತಿದ್ದಾರೆ, ಅದರ ವ್ಯಾಲ್ಯೂ 3 ಕೋಟಿ. ಆ 3 ಎಕರೆ 6 ಗುಂಟೆಯ ಜಮೀನಿನ ವ್ಯಾಲ್ಯೂಯೇಷನ್ ಎಷ್ಟು? ಕನಿಷ್ಠ 40 ಕೋಟಿ ರೂಪಾಯಿ. ಸೊ ಈಗ ಉತ್ತರ ಕೊಡಬೇಕಾಗಿರುವಂಥದ್ದು BJPಯವರೇ ನನ್ನ ಪ್ರಕಾರ. ಸರ್ಕಾರ ರಾಜ್ಯದಲ್ಲಿ ಸರ್ಕಾರ BJPಯದ್ದೇ ಇತ್ತು 2020-21. ಈಗ 2017ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು, ಮೂಡ ಆವಾಗ ಪರಿಹಾರ ಕೊಡಲಿಕ್ಕೆ ಒಪ್ಕೊಳ್ತು. ಓಕೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಕ್ಕೋಸ್ಕರ ಒಪ್ಪಿಕೊಳ್ತು ಅಂತ ಇಟ್ಕೊಳ್ಳೋಣ. 2021ರವರೆಗೆ ಹಂಚಿಕೆನೇ ಆಗಿರಲಿಲ್ಲ ನಿವೇಶನಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶನೇ ಬಿಡುಗಡೆ ಆಗಿರಲಿಲ್ಲ 4 ವರ್ಷ. 2021ರಲ್ಲಿ BJP ಸರ್ಕಾರ ಇತ್ತಲ್ವ, ಸಿದ್ದರಾಮಯ್ಯನವರ ಪತ್ನಿಗೆ 14 ನಿವೇಶನಗಳನ್ನು ಕೊಡುವಂಥದ್ದು ಕಾನೂನು ಬಾಹಿರ ಅಂಥೇಳಿ ಅವತ್ತೇ ನಿರ್ಧಾರ ಮಾಡಿದ್ದಿತ್ತಿದ್ರೆ ಆ 3 ಕೋಟಿ ಮೌಲ್ಯದ ಆಸ್ತಿಯನ್ನು ಉಳಿಸ್ಬೋದಿತ್ತಲ್ಲ BJPಯ ಲೆಕ್ಕಾಚಾರದಲ್ಲೇ ಹೇಳೋದಾದರೆ. ಇಫ್ ಇಟ್ ಈಸ್ ಸೋ ಮಚ್ ಇಂಟ್ರೆಸ್ಟೆಡ್. ಇದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇಶ್ಯೂ ಏನು ಅಂತಿದೆ, ಈ 2020ರಲ್ಲಿ ಇವರು ತಂದ್ರಲ್ಲ ಮೂಡಾದವರು ತಾವೇ ಸ್ವಯಂ ಪ್ರೇರಿತವಾಗಿ ವಿದೌಟ್ ಗೌರ್ಮೆಂಟ್, ನಗರಾಭಿವೃದ್ಧಿ ಇಲಾಖೆಯ ಅನುಮತಿಯೇ ಇಲ್ಲದೆ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರಲ್ಲ, ಫಾರ್ಮುಲಾವನ್ನು ತೆಗೆದುಕೊಂಡ್ರಲ್ಲ, 50-50 ಫಾರ್ಮುಲಾ, ಲೇಔಟ್ಗೋಸ್ಕರ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡ್ರೆ ಅದರಲ್ಲಿ 50% ಸೈಟುಗಳನ್ನು ಭೂಮಿಯ ಮಾಲೀಕರಿಗೆ, ಉಳಿದ 50 ಸೈಟುಗಳನ್ನು ಮೂಡಕ್ಕೆ ಹಂಚಿಕೆ ಆಗಬೇಕು ಅಂಥೇಳಿ ಏನು ನಿರ್ಧಾರವನ್ನು ತೆಗೆದುಕೊಂಡ್ರಲ್ಲ. ಈ ನಿರ್ಧಾರವನ್ನು ಕಳೆದ ವರ್ಷ ಸರ್ಕಾರ ರದ್ದು ಮಾಡುತ್ತೆ, ಸಿದ್ದರಾಮಯ್ಯನವರ ಸರ್ಕಾರ ಬಂದ ಬಳಿಕ ರದ್ದು ಮಾಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಇದು ವಿವಾದಿತ ನಿರ್ಧಾರ ಅಂಥೇಳಿ ರದ್ದು ಮಾಡುತ್ತೆ, ಸಿದ್ದರಾಮಯ್ಯನವರ ಸರ್ಕಾರ ರದ್ದು ಮಾಡುತ್ತೆ ಈ ಆದೇಶವನ್ನು, ಮೂಡಾದ ಆದೇಶನ. BJP ಅವಧಿಯಲ್ಲಿ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಮೂಡ ತೆಗೆದುಕೊಂಡಿದ್ದಂತಹ ಈ 50-50 ಫಾರ್ಮುಲಾದ ಆದೇಶವನ್ನು ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ರದ್ದು ಮಾಡುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇವೆಲ್ಲ. ಸೊ ಈ 2021 ಮತ್ತು 2020ಕ್ಕೆ BJPಯವರು ಉತ್ತರ ಕೊಟ್ಟುಬಿಟ್ರೆ, ಸಿದ್ದರಾಮಯ್ಯನವರು ಆ್ಯಸ್ ಎ CM ರಾಜೀನಾಮೆ ಕೊಡಬೇಕಾ ಬೇಡವಾ ಎನ್ನುವಂಥದ್ದು ತೀರ್ಮಾನ ಮಾಡಬಹುದು. 2021ಕ್ಕೆ ಏನು ಮಾಡ್ತಾಯಿದ್ರು?
ಮೇವರೆಗೂ ಇತ್ತಲ್ಲ ಸರ್ಕಾರ, 23ರ ಮೇವರೆಗೂ ಸರ್ಕಾರ ಇತ್ತಲ್ಲ. 2000 ಆಯಿತು, 2021 ಅಕ್ಟೋಬರ್ ತಿಂಗಳಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ 14 ನಿವೇಶನಗಳು ಬದಲಿ ಹಂಚಿಕೆ ಆಯಿತು. ಓಕೆ, 2021-23ರ ಮೇವರೆಗೂ ಇತ್ತಲ್ಲ, ಸರ್ಕಾರನೇ ಇತ್ತಲ್ಲ ಸಿದ್ದರಾಮಯ್ಯನವರ ವಿರುದ್ಧ. ಆಗಲೂ ಕೂಡ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ದಾಖಲೆಗಳ ಮೇಲೆ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ರಲ್ಲ ಬಿ ಜೆ ಪಿಯವರು, ಯಾಕೆ ಸುಮ್ಮನೆ ಕೂತಿದ್ರು ಹಾಗಾದರೆ? ಮೂಡಾದಲ್ಲಿ ಬಿ ಜೆ ಪಿಯವರೇ ಅಧ್ಯಕ್ಷರಾಗಿದ್ದರು, ಬಿ ಜೆ ಪಿ ಸರ್ಕಾರವೇ ನೇಮಿಸಿದಂಥ ಆಯುಕ್ತರಿದ್ದರು, ಜೊತೆಗೆ ಜಿಲ್ಲಾಧಿಕಾರಿಗಳು, ಎಗೇನ್ ಕಮ್ಸ್ ಅಂಡರ್ ಪರ್ವ್ಯೂ ಆಫ್ ಸ್ಟೇಟ್ ಗೌರ್ಮೆಂಟ್. ಯಾಕೆ ಸುಮ್ಮನೆ ಇದ್ದರು? ಕೃಷ್ಣರಾಜದಲ್ಲಿ ಕೆ ಆರ್ ಅಲ್ಲಿ ಬಿ ಜೆ ಪಿ ಶಾಸಕರಿದ್ದರು, ಚಾಮರಾಜದಲ್ಲಿ ಬಿ ಜೆ ಪಿ ಶಾಸಕರಿದ್ದರು, ನಂಜನಗೂಡಲ್ಲಿ ಜೆ ಡಿ ಎಸ್ನ ಶಾಸಕರಿದ್ದರು. ನರಸಿಂಹರಾಜ ಒಂದು ಹೊರತುಪಡಿಸಿದ್ರೆ ಉಳಿದ ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪಾರುಪತ್ಯ ಇತ್ತಲ್ಲ. ಶಾಸಕರು ಮೂಡಾದಲ್ಲಿ ಬೋರ್ಡ್ ಮೆಂಬರ್ಸ್ ಆಗಿರ್ತಾರೆ, ಇವ್ರು ಯಾಕೆ ಪ್ರಶ್ನೆ ಮಾಡಲಿಲ್ಲ ಹಾಗಾದರೆ? ಸೊ ನನ್ನ ಪ್ರಕಾರ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರುವಂಥದ್ದು ಓನ್ಲಿ ಪಾರ್ಟಿ ಯಾವುದು ಅಂತ ಹೇಳಿದ್ರೆ ಅದು ಬಿ ಜೆ ಪಿ ಓನ್ಲಿ ಪಾರ್ಟಿ. ಯಾಕೆ 2021 ಇನ್ ಕೇಸ್ ಇಟ್ ಈಸ್ ದ ವಯೊಲೇಷನ್, ಇನ್ ಕೇಸ್ ಇಟ್ ಈಸ್ ದ ಲಾಸ್ ಟು ಎಕ್ಸ್ಚೆಕರ್, ರಾಜ್ಯದ ಬೊಕ್ಕಸಕ್ಕೆ ಮಾಡಲಾದಂತಹ ನಷ್ಟ ಎನ್ನುವುದಾದರೆ 2021 ಹೌ ಯುವರ್ ಗೌರ್ಮೆಂಟ್, ಹೌ ದ ಕಮಿಷನರ್ ಅಪಾಯಿಂಟೆಡ್ ಬೈ ದಿ ಗೌರ್ಮೆಂಟ್ ಪರ್ಮಿಟೆಡ್ ಹೇಗೆ ಅನುಮತಿಯನ್ನು ಕೊಟ್ಟರೆ, ರಿಜೆಕ್ಟ್ ಮಾಡಿ ಫೈಲನ್ನು ವಾಪಸ್ ಕಳಿಸಿದ್ದಿದ್ರೆ, ಈ ತಪ್ಪೊಪ್ಪಿಗೆ ಅಂಥೇಳಿ ಹಂಚಿಕೆ ಮಾಡಿದ್ದಾರೆ, ನಮ್ಮಿಂದ ಆದಂತಹ ತಪ್ಪಿಗೆ ಪರಿಹಾರವನ್ನು ಕೊಡ್ತಾ ಇದ್ದೀವಿ ನಾವು ಅಂತ. ತಪ್ಪು ಯಾವುದಂತ ಹೇಳಿದ್ರೆ, 3 ಎಕರೆ 6 ಗುಂಟೆಯನ್ನು ಬಳಸಬೇಕಾದ್ರೆ ಪೂರ್ವಾನುಮತಿಯನ್ನು ಪಡೆದಿರಲಿಲ್ಲ ಭೂಮಿಯ ಮಾಲೀಕರದ್ದು, ಅವರ ವಿವೇಚನೆಗೆ ತಂದಿರಲಿಲ್ಲ ಅಂತ, ಗಮನಕ್ಕೆ ತಂದಿರಲಿಲ್ಲ. ಸೊ ಬಿ ಜೆ ಪಿಯವರೇ ಉತ್ತರ ಕೊಡಬೇಕು. ಬಹುಶಃ ಸದ್ಯದ ಸನ್ನಿವೇಶದಲ್ಲಿ ಬಿ ಜೆ ಪಿಯವರಿಗೆ ಯಾವುದೇ ದೊಡ್ಡ ಟಾಪಿಕ್ ಇಲ್ಲ ಕರ್ನಾಟಕದಲ್ಲಿ ಸದ್ಯದ ಸನ್ನಿವೇಶದಲ್ಲಿ. ಸೊ ಹಾಗಾಗಿ ಇದನ್ನು ತಂದಿದ್ದಾರೆ ಅಂಥೇಳಿ ಅನಿಸ್ತಾ ಇದೆ, ಡಾಕ್ಯುಮೆಂಟ್ಸ್ ಸೇಸ್ ಸೋ. ಒಂದು ವೇಳೆ ಈಗ 2023 ಮೇ ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡ ಬಳಿಕನೇ ಇಮಿಡಿಯೇಟ್ ಇದು ಹಂಚಿಕೆ ಆಗಿದೆ ಅಂತ ಹೇಳಿದ್ರೆ, ಎಸ್ ಸಿದ್ದರಾಮಯ್ಯ ರಿಸೈನ್ ಮಾಡಬೇಕು ಅಂತ ಹೇಳಬಹುದಿತ್ತು. 2023 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಬಳಿಕ ಈ ನಿವೇಶನಗಳ ಹಂಚಿಕೆ ಆಗಿದೆ ಅಂತ ಹೇಳಿದ್ರೆ, ಹೌದು ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಬಳಸಿ ಹಂಚಿಕೆ ಮಾಡಿಕೊಂಡ್ರು ಅಂತ ಹೇಳ್ಬೋದಿತ್ತು. ಅಥವಾ 2017 ಪರಿಹಾರಕ್ಕೆ ಸಮ್ಮತಿಯನ್ನು ಒಪ್ಕೊಂಡಿದೆ ಅಷ್ಟೇ, 2017 ಹಂಚಿಕೆ ಆಗಿರಲಿಲ್ಲ, ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಆದೇಶ. ಆಮೇಲೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಇಂತಹ ಕಡೆಯೇ ನಾವು ನಿವೇಶನಗಳನ್ನು ಕೊಡಿ ಅಂತ ಕೇಳಲಿಲ್ಲ, ನೀವು ಅಲ್ಲಿ ಕೊಟ್ರಿ ತಗೊಂಡಿದ್ದೀವಿ, ಬೇಡ ಅಂತ ಹೇಳಿದ್ರೆ ವಾಪಸ್ ಕೊಡ್ತೀವಿ, ಈ ಭೂಮಿಗೆ ಏನು ಪರಿಹಾರ ಕೊಡಬೇಕು ಅದನ್ನು ಕೊಟ್ಬಿಡಿ ಅಂತೇಳಿ. ಸೊ ದಿಸ್ ಇಸ್ ದ ಇಶ್ಯೂ, ದಿ ಓನ್ಲಿ ಪಾರ್ಟಿ ವಿ ಶುಡ್ ಆನ್ಸರ್ ಈ ಎಲಿಗೇಷನ್ಗೆ ಸಂಬಂಧಪಟ್ಟ ಹಾಗೆ, ಇಟ್ ಇಸ್ ಓನ್ಲಿ ಬಿ ಜೆ ಪಿ. ಅದ್ರ ಬೈತ ಆಲ್ ದ ಡಾಕ್ಯುಮೆಂಟ್ಸ್ ಸೇಸ್ ಸೋ. ಈ ಡಾಕ್ಯುಮೆಂಟ್ಸುಗಳು ಏನೆಲ್ಲ ಇದೆ ಅವೆಲ್ಲವೂ ಕೂಡ ಅದನ್ನು ಹೇಳ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಬಿ ಜೆ ಪಿ ಅವಧಿಯಲ್ಲಿ ಆಗಿರತಕ್ಕಂಥದ್ದು. ಅವರ ಅವಧಿಯಲ್ಲಿ ಆಗಿ ಈಗ ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋ ಒನ್ ವಿಲ್ ಬಿಲೀವ್.